ಚಿಕಿತ್ಸಾ ಪದ್ಧತಿ ಇಷ್ಟೊಂದು ಜನಪ್ರಿಯ ಆಗೋದಕ್ಕೆ ಕಾರಣ ಏನು ತುಂಬ ಜನ ಕೇಳುವಂಥ ಪ್ರಶ್ನೆ ಏನು ಮೇಡಮ್ ಯಾವಾಗೂ ರೇಖೆ ರೇಖೆ ಅಂತ ಹೇಳ್ತಾ ಇರ್ತೀರಾ ಆದ್ರಿಂದ ಏನು ನಿಮ್ಗೆ ಅಷ್ಟೊಂದು ಏನು ಯೂಸ್ ಆಗುತ್ತೆ ಅಥವಾ ಅದನ್ನು ಯಾವ ರೀತಿ ಪದ್ಧತಿಗಳನ್ನು ನಾವು ಫಾಲೋ ಮಾಡಬೇಕು ಅಂತ ತುಂಬ ಜನ ಕೇಳ್ತಾ ಇರ್ತಾರೆ ಇಲ್ಲಿ ರೇಖೆಯನ್ನು ನೀವು ಕಲಿಬೇಕಂದ್ರೆ ಯಾವುದೇ ರೀತಿಯ ವಯಸ್ಸಿನ ನಿರ್ಬಂಧ ಇರೋದಿಲ್ಲ ಅಂದರೆ ಇಷ್ಟೇಜ್ ಅವರೇ ಕಲ್ತ್ಕೋಬೇಕು ಅವರೇ ಕಲ್ತ್ಕೋಬೇಕು ಅಂತ ಇರೋದಿಲ್ಲ ಎರಡನೇದಾಗಿ ರೇಖೆಗೆ ಬೆಳಗ್ಗೆನೇ ಮಾಡಬೇಕು ಸಾಯಂಕಾಲನೇ ಮಾಡಬೇಕು ಸ್ನಾನ ಮಾಡಿಕೊಂಡೇ ಮಾಡಬೇಕು ಮುಖ ತೊಳ್ಕೊಂಡೇ ಮಾಡಬೇಕು ಈ ಥರ ಇರೋದಿಲ್ಲ ಅಥವಾ ನಿಮ್ಮ ಆಹಾರ ಕ್ರಮವನ್ನು ಚೇಂಜ್ ಮಾಡ್ಕೋಬೇಕಂತ ಇರೋದಿಲ್ಲ ಇದಕ್ಕೆ ಏಕಾಗ್ರತೆ ನೀವು ರೂಮಲ್ಲಿ ಕೂತ್ಕೊಂಡು ಹಾಕ್ಕೊಂಡು ಲೈಟ್ಗಳೆಲ್ಲ ಆಫ್ ಮಾಡಿಕೊಂಡು ಒಬ್ರೇ ಕುತ್ಕೊಂಡು ಮಾಡಬೇಕಂತ ಇರೋದಿಲ್ಲ ಯಾಕಂದರೆ ರೇಖೆಗೆ ಏಕಾಗ್ರತೆ ಬೇಕಾಗಿರೋದಿಲ್ಲ ನೀವು ಆರಾಮಾಗಿ ಟಿ ವಿ ನೋಡಿಕೊಂಡು ಆರಾಮಾಗಿ ಮಕ್ಕಳು ಮರಿ ಜೊತೆ ಮಾತಾಡಿಕೊಂಡು ಆರಾಮಾಗಿ ರೇಖೆ ಮಾಡ್ಬೋದು ಅದರಲ್ಲೂ ಲೇಡೀಸ್ಗೆ ತುಂಬ ಬೇಗ ರಿಸಲ್ಟ್ ಬರುತ್ತೆ ಯಾಕಂದರೆ ಲೇಡೀಸು ಸೀರಿಯಲ್ ನೋಡೋದು ಜಾಸ್ತಿ ಯಾವಾಗ ಸೀರಿಯಲ್ ನೋಡ್ಕೋ ಕೂತ್ಕೊಳ್ತಾರೋ ಖಂಡಿತವಾಗ್ಲೂ ಅವಾಗ ಸುಮಾರು ಸಮಸ್ಯೆಗಳಿಗೆ ಹೀಲಿಂಗನ್ನು ಮಾಡ್ಕೋಬೋದು ಟಿ ವಿ ನೋಡೋ ಅಭ್ಯಾಸ ಇದ್ದರೆ ಅಂತೂ ರೇಖೆಯನ್ನು ತುಂಬ ಚೆನ್ನಾಗಿ ಅಂದರೆ ತುಂಬ ಸರಿ ರೇಖೆಯನ್ನು ಮಾಡ್ಕೋಬೋದು ಮತ್ತು ರೇಖೆ ಏನಪ್ಪ ಅಂದರೆ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಇರೋದಿಲ್ಲ ಒಂದು ವೇಳೆ ರೇಖೆಗೆ ಸಂಕಲ್ಪವನ್ನು ತಪ್ಪಾಗಿ ಕೊಟ್ಟರು ಸಹ ಅದರಿಂದ ನಿಮಗೆ ಯಾವುದೇ ರೀತಿಯ ತೊಂದರೆಗಳಾಗೋದಿಲ್ಲ ಇಲ್ಲ ನೀವು ಚಿಹ್ನೆಗಳೇನಾದರೂ ತಪ್ಪಾಗಿ ಬರೆದ್ರೂ ಸಹ ಯಾವುದೇ ನಿಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ ನಿಮಗೆ ಬರೋ ಎನರ್ಜಿಯಲ್ಲಿ ಕಮ್ಮಿ ಆಗುತ್ತೆ ಹೊರತು ಅಥವಾ ಎನರ್ಜಿ ಕನೆಕ್ಟ್ ಆಗದೆ ಇರಬಹುದೇ ಹೊರ್ತು ಯಾವುದೇ ರೀತಿಯಾದಂತಹ ಅಡ್ಡ ಪರಿಣಾಮಗಳು ಇರೋದಿಲ್ಲ ಮತ್ತು ತುಂಬ ಜನಕ್ಕೆ ಇರೋವಂಥ ಒಂದು ತಪ್ಪು ಕಲ್ಪನೆ ಏನು ಅಂದರೆ ನಾವು ಇನ್ನೊಬ್ಬರಿಗೆ ರೇಖೆಯನ್ನು ಮಾಡುವಾಗ ಅವರ ಒಂದು ನೆಗೆಟಿವ್ಸು ನಮಗೆ ಬಂದ್ಬಿಡುತ್ತೆ ಬರುತ್ತೆ ಇಲ್ಲ ಅಂತ ಇಲ್ಲ ಆದರೆ ನೀವು ಅವರನ್ನು ಮುಟ್ಟಿ ಹೀಲಿಂಗನ್ನು ಮಾಡಿದಾಗ ಖಂಡಿತವಾಗಲೂ ಅವರ ನೆಗೆಟಿವ್ಸು ನಿಮಗೆ ಬರುತ್ತೆ ಆದರೆ ನಾನು ಹೇಳ್ಕೊಡೋ ಪದ್ಧತಿಯಲ್ಲಿ ಟಚ್ ಹೀಲಿಂಗ್ ಇರೋದಿಲ್ಲ ಆದ್ದರಿಂದ ನೀವು ಇಲ್ಲಿ ಭಯ ಪಡುವಂಥ ಅವಶ್ಯಕತೆ ಇರೋದಿಲ್ಲ ಆಮೇಲೆ ತುಂಬ ಜನ ಹೇಳ್ತಾ ಇರ್ತಾರೆ ನೀವು ತುಂಬ ದಿನ ಪ್ರ್ಯಾಕ್ಟೀಸ್ ಮಾಡಬೇಕು ಆಮೇಲೆ ನೀವು ಇನ್ನೊಬ್ರಿಗೆ ರೇಖೆಯನ್ನು ಮಾಡಬೇಕು ಅಂತ ಇರುತ್ತೆ ಇಲ್ಲಿ ನಿಮ್ಮಲ್ಲಿರುವಂತಹ ಎನರ್ಜಿಯನ್ನು ತೆಗೆದೇ ನೀವು ಕೊಡ್ತಾ ಇಲ್ಲ ಪ್ರಾರ್ಥನೆ ಮಾಡ್ತೀರಾ ಸಂಕಲ್ಪ ಮಾಡ್ತೀರಾ ಡೈರೆಕ್ಟಾಗಿ ಯೂನಿವರ್ಸಲ್ನ ಎನರ್ಜಿಯನ್ನು ಕನೆಕ್ಟ್ ಮಾಡ್ಕೊತೀರಾ ಅವ್ರಿಗೆ ಅದನ್ನು ಅವ್ರಿಗೆ ಕನೆಕ್ಟ್ ಮಾಡ್ತೀರಾ ಅಷ್ಟು ಬಿಟ್ಟರೆ ನಿಮ್ಮಲ್ಲಿರೋ ಶಕ್ತಿಯನ್ನು ಅವ್ರು ಕೊಡೋದಿಲ್ಲ ಇಲ್ಲಿ ನಾನು ಮೊದಲೇ ಹೇಳ್ತಾ ಇದ್ದೀನಿ ಇಲ್ಲಿ ರೇಖೆ ಕಲಿಸೋದು ಅಂದರೆ ನಮ್ಮದು ಡಿಸೈನಿಂಗೇ ಬೇರೆ ಥರ ಇರುತ್ತೆ ಯಾಕೆ ಅಂದರೆ ನನ್ನ ಹತ್ರ ಬರೋರು ನಿಧಾನಕ್ಕೆ ರೇಖೆ ಒಂದೊಂದು ಸಿಂಬಲೇ ಕಲ್ತ್ಕೊಂಡು ಒಂದೊಂದೇ ಮಾಡ್ಕೊಂಡು ಬರೋ ಅಂಥವ್ರು ಇಲ್ಲಿಗೆ ಬರೋದಿಲ್ಲ ಯಾಕಂದರೆ ಈಗ ಅರ್ಜೆಂಟಾಗಿ ಇದು ಇದ್ದಾರೆ ಸಾವು ಬದುಕಿನ ಬಗ್ಗೆ ಇದ್ದಾರೆ ನನಗೆ ಕ್ಯಾನ್ಸರ್ ಇದೆ ನನಗೆ ಲಿವರ್ ಫೇಲ್ಯೂರ್ ಆಗಿದೆ ಕಿಡ್ನಿ ಫೇಲ್ಯೂರ್ ಆಗಿದೆ ಅಂತ ಬರೋರೇ ಇರ್ತಾರೆ ನಿಧಾನಕ್ಕೆ ರೇಖೆ ಹೇಳ್ಕೊಟ್ಕೊಂಡು ಕುತ್ಕೊಂಡ್ರೆ ಅವರು ಪ್ರಾಣವೇ ಉಳಿಯೋದಿಲ್ಲ ಇಲ್ಲಿ ನಮ್ಮದು ಡಿಸೈನಿಂಗ್ ಹೆಂಗಿರುತ್ತೆ ಅಂದರೆ ನೀವು ಏನು ನಮ್ಮ ಹತ್ರ ಬರ್ತೀರೋ ತ್ರೀ ಮಂತ್ಸಲ್ಲಿ ಎಲ್ಲ ರೀತಿ ರಿಸಲ್ಟ್ ಬರುವಂತಹ ಒಂದು ಪ್ಲ್ಯಾನನ್ನು ಒಂದು ಡಿಸೈನಿಂಗನ್ನು ನಾವು ಮಾಡ್ಕೊಂಡಿರ್ತೀವಿ ಈಗ ನಿಮಗೆ ರೇಖೆ ಬಗ್ಗೆ ಇರುವಂತಹ ಎಲ್ಲ ತಪ್ಪು ಕಲ್ಪನೆಗಳಿಗೂ ಸಹ ನನ್ನ ಕೈಲಾದ ಮಟ್ಟಿಗೆ ನಾನು ನಿಮಗೆ ಅದರ ವಿವರಣೆಯನ್ನು ಕೊಟ್ಟಿದ್ದೀನಿ ದಯವಿಟ್ಟು ಫಾಲೋ ಮಾಡಿ ರೇಖೆ ಬಗ್ಗೆ ತಿಳ್ಕೊಳ್ಳಿ ನಿಮಗೆ ನೀವೇ ಡಾಕ್ಟರಾಗಿ ರೇಖೆಗೆ ಕಲ್ತು ನಿಮ್ಮನ್ನು ನೀವು ಗುಣಪಡಿಸ್ಕೊಡಿದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸನ್ನು ಸಹ ಸಮಸ್ಯೆಯಿಂದ ಹೊರಗಡೆ ಕರ್ಕೊಂಬನ್ನಿ ಇಪ್ನೋಟು ಕಲ್ತ್ಕೊಳ್ಳಿ ನಿಮಗೆ ನೀವೇ ಡಾಕ್ಟರಾಗಿ ಯಾಕಂದರೆ ನಿಜವಾದ ಡಾಕ್ಟರ್ ನಮ್ಮ ಸಬ್ ಕಾನ್ಷಿಯಸ್ ಮೈಂಡೇ ಆಗಿರುತ್ತೆ ನಮಸ್ಕಾರ ವೀಕ್ಷಕರೇ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್